ನಾನು ಪರ್ಮಿಷನ್ ಕೇಳ್ತೀನಿ, ನಿಮಗೆಲ್ಲ ಕೇಳೋ ಪೇಷನ್ಸ್ ಇದೆಯಾ? ಇದೆಯಾ? ಯಾಕಂದ್ರೆ ನಾನು ಸ್ವಲ್ಪ ನೇರ ನೋಡಿ ನಿಷ್ಠುರವಾದಿ. ನಮ್ಮ ಯಾವನೋ ಹೊಗಳ್ತಾನೆ, ಆಮೇಲೆ ಯಾವನೋ ಮೇಲೆ ತಿಕ್ತಾನೆ, ಇವೆಲ್ಲ ನನಗೆ ಗೊತ್ತಿಲ್ಲ. ಹೃದಯದಲ್ಲಿ ಏನು ಬರುತ್ತೆ ನೆಟ್ಟಿಗೆ ಹೇಳ್ಬಿಡ್ತೀನಿ. ನನಗೆ ಮೊದಲನೇ ಡೈರೆಕ್ಟ್ರ್ ಕ್ಲಾರಿಫೈ ಮಾಡಬೇಕು. ನನಗೆ ಏಜ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ಗುರು, ಹಾಂ, ನನಗೆ ಗಾಬರ ಆಗೋಯ್ತು ಮೊದಲೇ. ಈ ಎಕ್ಸ್ಪೀರಿಯನ್ಸ್ ಅಲ್ಲ ಗುರು, ಅದು ಭಾಳ ಡೇಂಜರು ಆ ಮಾತು. ಯಾಕಂದರೆ ನೋಡಿ, ಅಲ್ಲಿ ಕೂತವಳು ಅದಿತಿ ಪ್ರಭುದೇವ, ಅವಳು ನನ್ನ ಎರಡನೇ ಮಗನ ವಯಸ್ಸವಳು, ಅವಳು ನನಗೆ ಹೀರೋಯಿನಾಗ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ನನ್ನ ಶ್ರಮ ಅರ್ಥ ಮಾಡ್ಕೋಬೇಕು, ಸುಮ್ಮನೆ ಹೇಳ್ಬಿಟ್ರೆ ಹೆಂಗೆ? ನೆಕ್ಸ್ಟ್ ಎದ್ರಕೋಬಿಡ್ತಾವೆ, ಯಾರು ಬರೋಲ್ಲ. ಹಂಗಾಗಿ ಇವ್ರು ಒಳ್ಳೆ ಆರ್ಟಿಸ್ಟ್ ಅಂದ್ಬಿಡಿ, ಎಕ್ಸ್ಪೀರಿಯನ್ಸು ಇಷ್ಟುದ ದಪ್ಪ ಆಗ್ಬಿಡೈತಿ ಇವ್ರಿಗೆ ಅಂದರೆ. ಹಾಂ ಹಾಂ ಹಾಂ, ಏನು ಮಜಾ ತಗೋತೀರೋ. ಹಾಂ, ನಾನು ಇಲ್ಲ, ನಾನು ಐ ವಾಂಟ್ ಟು ಟೆಲ್, ನಾನು ನನ್ನ ಅನುಭವವನ್ನು ಹೇಳಬೇಕು. ನಾನು ಒಂದೆರಡು ಸಣ್ಣ ಕತೆ ಹೇಳ್ತೀನಿ. ಒಂದು ಗ್ರಾಮ, ಆ ಗ್ರಾಮದಲ್ಲಿ ಒಬ್ಬ ಯಜಮಾನ, ಅವನು ಭಾಳ ಬಲಿಷ್ಠವಾಗಿದ್ದ. ಅವನಿಗೆ ಒಂದು 4-5 ಜನ ಮಕ್ಕಳು, ಅವನಿಗೆ ಹೇರಳವಾದ ಆಸ್ತಿ ಇತ್ತು. ಅವನ ಹೆಂಡತಿ ತುಂಬ ಅನ್ಯೋನ್ಯವಾಗಿ ಅವನ ಜೊತೆ ಬಾಳುವಂಥವಳು. ಅವಳು ಕೈಯಲ್ಲಿ ಬೀಸೋಳು, ಅಡುಗೆ ಮಾಡೋಳು, ಎಲ್ಲರಿಗೂ ತಿನ್ನಿಸೋಳು. ಅಪ್ಪ ಒಂದು ಮಕ್ಕಳಿಗೆ ಹೇಳೋನು, ಏ ಹೋಗೋ ನೀನು ಹೊಲದ ಹತ್ರ ಹೋಗೋ, ಹೇ ನೀನು ತೆಂಗಿನಕಾಯಿ ಕಿಳಿಸೋ, ನೀನು ಹೋಗೋ ಇದನ್ನು ನಾಟಿ ಹಾಕ್ಸೋ ಅಂತ ಹೇಳೋನು. ಎಲ್ಲ ಒಗ್ಗಟ್ಟಿಂದ ಮಾಡೋರು. ಅದೇ ಮನೆಯಲ್ಲಿ ಎಲ್ಲ ಮಕ್ಕಳು ದೊಡ್ಡವರಾಗ್ತಾರೆ. ಆಗಿದ ತಕ್ಷಣ ಅಪ್ಪ ಎಲ್ಲರಿಗೂ ಜವಾಬ್ದಾರಿ ಕೊಡ್ತಾನೆ, ಏನೋ ಅಪ್ಪ ನೀವೆಲ್ಲ ಮದುವೆ ಇದ್ವಿ ಆಗಿದ್ದೀರಿ, ನೀವು ಹೋಗಿ ಅಂತ. ಆ ಒಂದು 5-6 ಜನ ಏನಿದ್ರು, ಅವರೆಲ್ಲರೂ ಅವರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸಪ್ರೇಟ್ 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 ಆಗಿದ್ದು. ಅಪ್ಪ ಕೊಟ್ಟಿರೋ ಆಸ್ತಿನ, ಒಂದು 1,000 ತೆಂಗಿನ ಮರನ, ಇವನಿಗೊಂದು 100, ಇವನಿಗೊಂದು 50, ಅವನಿಗೊಂದು 70, ಹಿಂಗೆ ಕೊಟ್ಟ. ಅದಾದ ಮೇಲೆ ಆ ನನ್ನ ಮಕ್ಕಳು ಮಕ್ಕಳಾದ್ರಲ್ಲ, ಅವರು ಇವನಿಗೊಂದು 10, ಅವನಿಗೊಂದು 5, ಇವನಿಗೊಂದು 3 ಕೊಟ್ಬಿಟ್ಟು ಈಗ ಭಿಕ್ಷೆ ಎತ್ತವ್ರೆ. ಇದು ಗ್ರಾಮೀಣ ಭಾಗದಲ್ಲಿ ನಡೀತಾ ಇರೋಂಥ ಕತೆ. ಇದೇ ದುರ್ವಿಧಿ ಇವತ್ತು ಎಲ್ಲ ಮನೆಗಳಲ್ಲೂ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ, ನಮ್ಮ ನಿಮ್ಮ ಅಪ್ಪ ಅಮ್ಮದಿರು 10,000-12,000 ಸಂಬಳ ತೊಗೊಳೋರು, ಹೆಂಡತಿ ಮಕ್ಕಳನ್ನ ಸಾಕೋರು, ಅವ್ರ ಅಕ್ಕತಂಗಿದ್ರೆ ಮದುವೆ ಮಾಡೋರು, ಹಬ್ಬ ಹರಿದಿನಗಳಿಗೆ ಯಾರಿಗಾದರೂ ಕೊಡಿದ್ರೆ ಅವ್ರಿಗೆ ಸಾಕಷ್ಟು ಎಷ್ಟಾಗುತ್ತೋ ಅವ್ರ ಶಕ್ತಿ ಇದ್ದಷ್ಟು ಊಟ ಹಾಕೋರು. ಭಾಳ ಒಂದು ಅದ್ಭುತವಾದಂಥ ಕಷ್ಟದಿಂದ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಸಂತೃಪ್ತಿಯಾದ ಜೀವನ ಆಯಿತು, ಆರೋಗ್ಯವಾಗಿದ್ದರು. ಈಗ ಅವ್ರ ಮಗ, ಅವ್ನಿಗೆ 22 ವರ್ಷ, ಕಾಲ್ ಸೆಂಟ್ರಲ್ಲಿ ಅವ್ನು 30,000 ಸಂಬಳ, ಅಪ್ಪನಿಗೆ 15,000 ಸಂಬಳ ಬರ್ತಾ ಇತ್ತು. ಇನ್ನೊಂದು ಹುಡುಗ, ಅವ್ನು ಯಾವುದೋ ಒಂದು 2 ಕ್ಯಾಬ್ ಇಕ್ಕೊಂಡು ಹಂಗೆ ಓಡಾಡಿಸ್ಕೊಂಡು ಒಂದು ರೌಂಡ್ ಹೊಡ್ಕೊಂಬಂದರೆ ಒಂದು ದಿನಕ್ಕೆ ಒಂದು 500 ರೂಪಾಯಿ ಸಂಬಳ. ಅವ್ರ ಅಪ್ಪನ 3 ಕಾಸಿಗೆ ಬೆಲೆ ಇಲ್ಲ. ಅಂದರೆ ಇಲ್ಲಿ ಏನು ಆಯಿತು, ಯಾರ್ಯಾರು ಏನೇನು ಸಂಪಾದನೆ ಮಾಡ್ಕೊಂತಾರೆ ಅವರೇ ಗ್ರೇಟ್ ಆಗ್ತಾ ಹೋದರು. ಸಿ, ಇದೇ ಅಡಾಪ್ಟನ್ನು ನೀವು ನಮ್ಮ ಸಿನಿಮಾ ರಂಗಕ್ಕೆ ಹಾಕ್ಕೊಳ್ಳಿ. ಒಂದು ದಿನ ಒಂದು ಯಜಮಾನಿಕೆ ಇತ್ತು, ಒಂದು ದಿನ ಒಬ್ಬ ದೊಡ್ಡವನಿದ್ದ, ಒಂದು ದಿನ ಯಾರಿಗಾದರೂ ಸಮಸ್ಯೆ ಆದರೆ ಬುದ್ಧಿ ಹೇಳ್ತಿದ್ದ. ಎಲ್ಲ ಹಿರಿಯರು ವಿದಾಯ ಹೇಳಿ ಎಲ್ಲರೂ ಹೊರಟೋದ್ರು. ಈಗೇನಾಯಿತು, ಮಕ್ಕಳು ಸಮಾನವಾಗಿದ್ದರಲ್ಲ, ಅವ್ರ ಕೈಗೆ ಈ ಮನೇನ ಕೊಟ್ಟಿದ್ದಾರೆ, ಅವ್ರಿಗೆ ಜವಾಬ್ದಾರಿನೇ ಇಲ್ಲ. ಅವರಿಗೆ ನಾನು ದುಡ್ದಿರೋದು, ನನ್ನ ತೆಂಗಿನ ಮರ, ನನ್ನ ಮನೆ, ನನ್ನ ಹೆಂಡ್ರು, ನನ್ನ ಮಕ್ಕಳು, ಇಷ್ಟೇ ಪ್ರಪಂಚ. ಯಾವ ಮನೆ ಕಟ್ಕೊಂಡು ನನಗೇನು, ಯಾವ ಮನೆತನ ಕಟ್ಕೊಂಡು ನನಗೇನು ಅನ್ನೋ ಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಈಗ ಹೇಳಿ, ತಪ್ಪು ಯಾರದು? ತಂದೆ ತಾಯಿ ತಪ್ಪ ಅಥವಾ ಮಕ್ಕಳ ತಪ್ಪ? ಮಕ್ಕಳದು ತಪ್ಪಲ್ಲ, ತಂದೆ ತಾಯಿದು ತಪ್ಪಲ್ಲ. ಇದು ದುರ್ವಿಧಿ, ಇದು ವಾಡಿಕೆ, ಇದು ಪ್ರಾಪಂಚಿಕ ಧರ್ಮ, ಎಲ್ಲ ಕಡೆ ಆಗ್ತದೆ. ಈಗ ಸಹಿಸ್ಕೋಬೇಕು ಇಲ್ಲ ಎದ್ದು ನಿಂತು ಬುದ್ಧಿ ಹೇಳಬೇಕು. ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಆಗೋಲ್ಲ. ಈಗ ನನ್ನ ಪತ್ರಕರ್ತರ ಮಿತ್ರರು ಕುಮಾರು, ಅವರು ಭಾಳ, KJ ಕುಮಾರ್ ನನ್ನ ಹಳೆಯ ಫ್ರೆಂಡು, ಶಶಿಕುಮಾರ್ ಎಲ್ಲ ಸುಪ್ರೀಂ ಹೀರೋ ಮಾಡಿದ್ದವರೇ. ಆವಾಗ ನಾನು ಅವನ್ನ ಬೈಕ್ ಅಂತ ಇದ್ದೆ, ಏನು ಇವನಿಗೆ ಮಾಡ್ತಾನೆ, ನಮ್ಮ ಅವ್ನು ರೋಲ್ ಕೊಡ್ಸಲ್ಲ ಅಂತಾನಲ್ಲ, ಅವನ್ನೆಲ್ಲ ಸೈಡ್ ಸಿಕ್ಕರೆ ಹಾಕ್ಬಿಡ್ಬೇಕಲ್ಲ ಅವನಿಗೆ ಅನ್ನೋ ಥರ ಸಿಟ್ಟು ನನಗೆ ಅವಾಗ. ಆಫ್ಟರ್ ಆ ಥರ ಅವಾಗಿಂದ ನಾನು ಆತನ ಬಲ್ಲೆ. ಅವರು ಒಂದು ಮಾತು ಹೇಳಿದ್ರು, ಯಾಕೆ ಯಾರೂ ಬಂದಿಲ್ಲ ಯಾರು? ಇಲ್ಲ, ನಮ್ಮಲ್ಲಿ ಕಲಾವಿದರಿಗೆ ಆ ಥರ ದುರ್ಬುದ್ಧಿ ಇಲ್ಲ ಸರ್, ಎಲ್ಲರೂ ಬರ್ತಾರೆ. ಸಮಯ ಸಂದರ್ಭ ಇವಾಗ ಏನಾಗ್ಬಿಡ್ತದೆ, ಒಬ್ಬೊಬ್ಬರಿಗೆ ಇವಾಗ ಶಿವರಾಜಕುಮಾರ್ ಅವರು ಬೇರೆ ಯಾವುದೋ ಒಂದು ದೇಶದಲ್ಲಿದ್ದಾರೆ, ಮತ್ತು ನಿಗದಿತವಾದ ಕಾರ್ಯಕ್ರಮ ಇರೋ ನಟರು ಬೇರೆ ಕಡೆ ಇರ್ತಾರೆ. ನನ್ನ ಪ್ರಕಾರ ಒಂದು ಸ್ವಲ್ಪ ಇವತ್ತು ಫಸ್ಟ್ ಆಗಿರೋದ್ರಿಂದ ಇರಲಿ, ಉದ್ದೇಶಪೂರ್ವಕವಾಗಿ ಯಾರೂ ಮಾಡಲ್ಲ, ಎಲ್ಲರಿಗೂ ಆಸೆ ಇದೆ. ಆಮೇಲೆ ವಿಶೇಷವಾಗಿ ಒಂದು ಸತ್ಯ ಹೇಳ್ಬಿಡ್ತೀನಿ, ನಂಗೆ ಡಂಗ್ ಬಿಡೋಕ್ಕೆ ಬರಲ್ಲ. ಬೇರೆ ಯಾರಾದರೂ ಬಂದರೆ ಬಿಲ್ಡಪ್ ಕೊಡ್ಬೋದು ಸರ್, ಆದರೆ ನೀವು ಪೇಪರ್ ಅವ್ರು ಹಾಕೊಂಡು ಗುಂಬಿಟ್ರೆ ಬೋಣಿನೇ ಆಗಲ್ವಲ್ಲ ಸರ್, ಆ ಥರ ಮಾಡ್ಬಿಡ್ತೀರಿ. ಹಾಗಾಗಿ ನಿಮಗೆ ಬರಲೇಬೇಕು ಅವರು. ಸ್ವಲ್ಪ ಏನಾಗಿದೆ, ಯಾಕೋ ಇರೋ ನಿಜ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ಬರಬೇಕು. ಈಗ ಈ ಮೆಸೇಜ್ ಹೋಗಿರುತ್ತಲ್ಲ, ನೆಕ್ಸ್ಟು ಅವರ್ ಅವಾರ್ಡ್ ಅಂದರೆ ಎಸ್ ಸರ್ ವಿ ಆರ್ ಕಮಿಂಗ್ ಅಂತ ಎಲ್ಲ ಪ್ಯಾಂಟ್ ಗಿಂಟೆಲ್ಲ ಹಾಕೊಂಡು ಎದ್ದು ಬಿದ್ದು ಓಡ್ಬಂದು, ಇವ್ರು ಕೂತಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊಬಿಟ್ರಿ, ಬಂದೇ ಬರ್ತಾರೆ. ಅಂದರೆ ಇವಾಗ ಎಕ್ಸಾಂಪಲ್ ಸೆಟ್ ಮಾಡಿದ್ದೀರಿ, ಇವಾಗ ನೀವು ಸೆಟ್ ಮಾಡಿದಿರಿ. ನೋಡು, ನಾವು ಆ ಥರ ಅಲ್ಲ, ಭಾಳ ಪಾರದರ್ಶಕವಾಗಿದ್ದೀವಿ. ಒಳ್ಳೆ ಅವಾರ್ಡನ್ನು ಕ್ರಿಟಿಕ್ ಅವಾರ್ಡು, ನನಗೆ ಅಷ್ಟೊಂದು ಕ್ರಿಟಿಕ್ ಅಂದರೆ ನನ್ನ ಪ್ರಕಾರ ಬೊಯ್ಯೋದು ಅಂದ್ಕೊಂಡಿದ್ದೆ ಗುರು. ಅಂದರೆ ಇದು ಅರ್ಥ
ವಿಮರ್ಶನೆ ಎಲ್ಲ ಅಂದರೆ ಎಲ್ಲ ಪಬ್ಲಿಕ್ ಮಾಡಿರೋದು ಅಂತನೋ, ಅಂದರೆ ಜನ ಸೆಲೆಕ್ಟ್ ಮಾಡಿರೋದು ಅಥವಾ ನೀವು ಪತ್ರಿಕೆಯವರು ಸೆಲೆಕ್ಟ್ ಮಾಡಿದ್ದು ಇದು? ಅಲ್ಲ, ಪತ್ರಿಕೆಯವರು ಮಾತ್ರ, ಪತ್ರಿಕೆಯವರು ರಿವ್ಯೂ ಬರೋರು ಅಂದರೆ ವಿಮರ್ಶಕರು ಮತ್ತು ಪತ್ರಕರ್ತರು, ಸಿನಿಮಾ ಪತ್ರಕರ್ತರು. ಹೌದು, ನೀವು 1 ಕೋಟಿ ಜನರ ಭಾವನೆಯನ್ನ ಒಂದು ಪೇಪರಲ್ಲಿ ಬರೀತೀರಿ, ಅಂದಮೇಲೆ ನಿಮಗೆ ಅಷ್ಟು ಆ್ಯಂಗಲಲ್ಲಿ ನೀವು ನೋಡ್ತೀರಿ ಅಂತ. ಕರೆಕ್ಟು, ಅದಕ್ಕೆ ಒಂದು ಘನತೆ ಇದೆ, ತೂಕ ಇದೆ. ನೆಕ್ಸ್ಟ್ ಈ ಮೆಸೇಜ್ ಪಾಸ್ ಆಗ್ತದೆ, ಎಲ್ಲರಿಗೂ ಹೋಗ್ತದೆ, ಎಲ್ಲರೂ ಬರ್ತಾರೆ. ಒಂದು ಏನಾಗೋಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಪೇಷನ್ಸಿನ ಕೊರತೆ ಇದೆ ಸರ್, ಇವತ್ತಿನ ಜನಾಂಗದಲ್ಲಿ ಪೇಷನ್ಸ್ ಕೊರತೆ ಇದೆ. ಯಾವ ಥರ ಅಂದರೆ, ನೀವು ನಮ್ಮ ಪೇಷನ್ಸ್ ಯೋಗ್ಯತೆ ನೋಡಬೇಕು ನೀವು ಅಂದರೆ, ಟ್ರಾಫಿಕಲ್ಲಿ ನಿಂತ್ಕೊಳ್ಳಿ. ಒಂದು ಲೈಟ್ ಏನಾದರೂ ಗ್ರೀನೋ ರೆಡ್ಡೋ ಏನೋ ಬಿದ್ದಾಗ ಅವ್ರು ಆಡೋ ಅವಾಂತರಗಳನ್ನ ನೀವು ನೋಡಿ. ಅಂದರೆ ನಿಮಗೆ ಸಣ್ಣ ವಯಸ್ಸಿಗೆ ಮಕ್ಕಳಾಗ್ಬಿಡ್ಬೇಕು, ಆಮೇಲೆ ಇನ್ನೂ ಕಾಲೇಜ್ಗೆ ಹೋಗ್ತಿದ್ದಂಗೆ ಒಂದು ಗರ್ಲ್ ಫ್ರೆಂಡ್ ಬೇಕು. ಅಂದರೆ ಎಷ್ಟು ಫಾಸ್ಟು, ಯಾರಿಗೂ ಅದೊಂದು ತಾಳ್ಮೆ ಇಲ್ಲ, ಅಷ್ಟು ಫಾಸ್ಟ್ ಇದೆ ಪ್ರಪಂಚ. ಹಿಂಗಿರಬೇಕಾದ್ರೆ ನಾವು ಸ್ವಲ್ಪ ಕೆಲವು ವಿಚಾರದಲ್ಲಿ ಅನುಸರಿಸ್ಕೋಬೇಕಾಗ್ತದೆ. ನನಗೆ ಭಾಳ ಸಂತೋಷ ಆಯಿತು. ನಾನು ಎಲ್ಲ ಉದ್ಯಮದ ಮಿತ್ರರಿಗೆ, ಅದು ವಿಶೇಷವಾಗಿ ಎಲ್ಲ ಹಿರಿಯರು ಇಲ್ಲೇ ಇದ್ದೀರಿ, ಅದೊಂದು ಪರಿವರ್ತನೆ ಆಗಬೇಕು. ನಾವು ನಮ್ಮತನದ ಬಗ್ಗೆ ಎಂದು ನಾವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಮ್ಮ ಬಾಡಿ ಬಗ್ಗೆ ನಾವು ಕೇರ್ ಮಾಡ್ತೀವಿ, ಯಾವಾಗ ನಮ್ಮ ಮನೆ ಬಗ್ಗೆ ಕೇರ್ ಮಾಡ್ತೀವಿ, ಯಾವಾಗ ನಮ್ಮ ಭಾಷೆ ಬಗ್ಗೆ ಕೇರ್ ಮಾಡ್ತೀವಿ, ಯಾವಾಗ ನಮ್ಮ ಮಕ್ಕಳ ಬಗ್ಗೆ ಕೇರ್ ಮಾಡ್ತೀವಿ, ಅದೆಲ್ಲವೂ ಸರಿ ಇರುತ್ತೆ. ಯಾವಾಗ ನಾವು ಕಂಡವ್ರನ್ನ ಮೆಚ್ಚಿಸೋಕ್ಕೆ, ಕಂಡವ್ರನ್ನ ಹೊಗಳಕ್ಕೆ ನಾವು ಸಿದ್ಧಾಂತಗಳನ್ನ ಬೆಳೆಸ್ಕೊಬಿಟ್ರೆ ಸರ್ವನಾಶ, ಅದು ಕಟ್ಟಿಟ್ಟು ಬುತ್ತಿ. ಈಗ ಇವರು ಥಿಯೇಟ್ರ್ ಮಾಲೀಕರು, ನಾನು ಥಿಯೇಟ್ರ್ ಮಾಲೀಕ ಆಗಿದ್ದವನೇ. ನನಗೆ ಎಲ್ಲ ಅಂಗದಲ್ಲೂ ಅನುಭವ ಇದೆ. ನಾನು ಐ ವಾಸ್ ಅ ಥಿಯೇಟ್ರ್ ಓನರ್, ಐ ವಾಸ್ ಅ ಪ್ರೊಡ್ಯೂಸರ್, ಐ ವಾಸ್ ಅ ಡಿಸ್ಟ್ರಿಬ್ಯೂಟರ್, ಆನ್ ಆ್ಯಕ್ಟರ್, ಎಲ್ಲವೂ ಮಾಡಿದವನೇ ನಾನು. ನಮಗೆ ಅವ್ರು ಗೊತ್ತಿದೆ, ಟಿಕೆಟಲ್ಲಿ ಆಡಿಯನ್ಸ್ ಲಿಸ್ಟ್ ಅಂತ ಬರುತ್ತೆ, ಒಂದು ರಿಮಾರ್ಕ್ಸ್ ಬರೀತಾರೆ ಯಾರು, ಆಮೇಲೆ ಕ್ಲೈಮೇಟ್ ಬರೀತಾರೆ. ಮಳೆ ಇದ್ದ ಕಾರಣ ಚಿತ್ರ ಆವತ್ತು ನಿಲ್ಲಿಸಿದ್ವಿ, ಸಂತೆ ಇದ್ದ ಕಾರಣ ಎಕ್ಸ್ಟ್ರಾ ಚೇರ್ ಹಾಕಿದ್ವಿ. ಕರೆಕ್ಟಾ ಸರ್? ಇದು ಮಾಧ್ಯಮದ ಮಿತ್ರರು ಗೊತ್ತಾಗಬೇಕು ಈ ಮಾತು, ನಡೀತಾರೆ. ಇದನ್ನು ಒಂದು ರಿಮಾರ್ಕ್ಸ್ ಅಂತ ಹಾಕ್ತಾರೆ. ಆ ರಿಮಾರ್ಕ್ಸ್ ಪ್ರಕಾರ ನಮಗೆ ಮಾನ ಮರ್ಯಾದೆ ಇಲ್ಲದೆ ಇರುವಂಥ ಒಂದು ವಿಷಯನ ನಿಮಗೆ ಹೇಳ್ತೀನಿ. ನಾವು ಎಷ್ಟು ಅದ್ಭುತವಾದ ಭಾಷಣಕಾರರು ನಾವು ಅಂದರೆ, ನಾವು ಕನ್ನಡಿಗರು, ಕನ್ನಡ ತಾಯಿ ಮಡಿಲಲ್ಲಿ ಬೆಳೆದ ಮಕ್ಕಳು, ಆದರೆ ಕಿತ್ತೋದು ನನ್ನ ಮಕ್ಕಳು, ನಾವು ಕನ್ನಡಕ್ಕೆ ಸಪೋರ್ಟ್ ಮಾಡಲ್ಲ. ಇದು ನಮ್ಮ ಡೈಲಾಗ್, ಇವತ್ತಿನ ನಮ್ಮ ಡೈಲಾಗ್. 7 ಕೋಟಿ ಜನ ಅಂತ ನಾವು ಹೇಳ್ತೀವಲ್ಲ, ಇವತ್ತು ನೀವು ಆಡಿಯನ್ಸ್ ಲಿಸ್ಟ್ನ ಒಂದು ಪಿಕ್ಚರ್ ಎಷ್ಟು ಓಡಿದೆ ಅಂತ ನೀವು ನೋಡಿದ್ರೆ, ಐ ಸ್ವೇರ್ ಆನ್ ಮೈ ಮದರ್, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು, 400,000 ಜನ ಆಡಿಯನ್ಸ್ ಇದ್ದಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದಕ್ಕಿಂತ ಮಾನ ಮರ್ಯಾದೆ ಹೋಗುವಂಥ ವಿಚಾರ ಇನ್ನೊಂದಿಲ್ಲ. ಕೆಲವು ನಾಯಕರು, ಒಂದು 3-4 ಜನ ಯಾರು ತುಂಬ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾರೆ, ಅವರು ದೊಡ್ಡ ಹಿಟ್ಟಾಗಿದೆ ಪಿಕ್ಚರ್ ಅಂತ ನೀವು ನೋಡಿ, ಗೋ ಆ್ಯಂಡ್ ಚೆಕ್, 13-14 ಲಕ್ಷ ಜನ ಅವ್ರ ಪಿಕ್ಚರ್ ನೋಡಿದ್ದಾರೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ಅವೇರ್ನೆಸ್ ಲ್ಯಾಂಗ್ವೇಜ್ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕನ್ನಡದ ಪತ್ರಿಕೆ ಬಗ್ಗೆ ಯಾರು ಮಾಡೋದು, ಯಾರು ಹೇಳೋದು? ಯಾವತ್ತು ನಮ್ಮಲ್ಲಿ ನಾವು ಪರಿವರ್ತನೆ ಆಗಬೇಕೇ ವಿನಃ ನಾವು ಇನ್ನೊಬ್ಬರಿಗೆ ಪರಿವರ್ತನೆ ಮಾಡಿದ್ರೆ ಅಲ್ಲಿ ಆರ್ಗ್ಯುಮೆಂಟ್ ಬರುತ್ತೆ, ನೀನು ಯಾರು ಹೇಳಕ್ಕೆ ಅಂತಾರೆ. ನಮ್ಮ ಸಿನಿಮಾ ನೋಡಿ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಇಟ್ಸ್ ಮೈ ಮನಿ ಎಸ್ ಇಸ್ ಮೈ ಸೆಲೆಕ್ಷನ್, ವಾಸ್ ದಿಸ್ ಬುಲ್ ಶೀಟ್, ದಿಸ್ ಕಾರ್ ರೇಸಿಂಗ್ ಪಿಕ್ಚರ್ ಏನು, ದಿಸ್ ವಾಸ್ 400 crore ಬಜೆಟ್, ದಿಸ್ ಬ್ಲಡಿ ಕನ್ನಡ ಪಿಕ್ಚರ್, ಇಸ್ ವಾಟ್ ಬುಲ್ ಶೀಟ್, ಹೇಟ್ ದಿಸ್ ವಾಸ್ ಹುಡುಗಿ ಅಂತ ಹಿಂಗೆ ಬೈತಾರೆ. ಏನು ಅವ್ರ ಹತ್ರ ಎಲ್ಲ ಹೋಗಿ ವಾದ ಮಾಡ್ತೀರಾ? ನೀವು ಹೋಗಿ ಮಾಡ್ತೀರಾ? ಆಗೋದಿಲ್ಲ. ಇವತ್ತು ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಯಾವ ಮಟ್ಟಕ್ಕಿದೆ ಅಂದರೆ, ಒಂದು ದಿನ ಹೇ ಜಗ್ಗೇಶ್ ಎಂಬ ಹುಡುಗ ತಲೆ ಕೆದರಿದ್ದಾನೆ, ಚೂಪು ಕಣ್ಣಿದೆ, ನೋಡೋಕೆ ತರಲೆ ನನ್ನ ಮಗನ ಥರ ಇದ್ದಾನೆ, ಇವನು ಸಿನಿಮಾದಲ್ಲಿ ಉಳಿಯಬಲ್ಲ ಅಂತ ಬರೆದ್ರು ಕನ್ನಡಪ್ರಭಾಲಿ. ನಮ್ಮ ಬುಸ್ನಾಗ ಎಲ್ಲಿ ಅಂತ ಕೇಳಿದೆ, ಅವ್ನು ಬಂದಿಲ್ಲ ಇವತ್ತು, ನನ್ನ ಫ್ರೆಂಡ್ ಅವನೇ ಕರ್ಕೊಂಡೋಗಿ ಬರೆಸ್ದ. ಯು ಡೋಂಟ್ ಬಿಲೀವ್, ಆ ಬರವಣಿಗೆ ಆದಮೇಲೆ 4 ಸಿನಿಮಾ ಸಿಕ್ತು ನನಗೆ. ಸಿ ದಟ್ ವಾಸ್ ದಿ ತಾಕತ್ ಆಫ್ ದೋಸ್ ಡೇಸ್. ಇವತ್ತು ಏನಾಗಿದೆ, ಅದೇ ಮಾಧ್ಯಮ ವ್ಯಕ್ತಿ ಸ್ವಾತಂತ್ರ್ಯ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನತಕ್ಕಂಥ ರೂಪದಲ್ಲಿ ಅನೇಕರ ಕೈಗೋಗಿದೆ. ನನ್ನ ಮಗ ಅವನು ಯಾವನ ಜೀವ ಕಂಡಿಡ್ದು ನನ್ನ ಕೈಗೆ ಸಿಕ್ಕಿದ್ರೆ ಗ್ಯಾರಂಟಿ ಶ್ರೀರಾಮ್ಪುರ್ ಸ್ಟೈಲ್ ಹೊಡೆದಾಕ್ಬಿಡ್ತೀನಿ ನಾನು. ಎಲ್ಲರಿಗೂ 300 ರೂಪಾಯಿ ಬಿಟ್ಬಿಟ್ಟ, ಗೋ 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 ಅಂತ ತಗೊಳ್ಳಿ ಹಾಕ್ಕೊಂಡು ರುಪ್ತಾವ್ರೆ. ಬೈತಾರೆ ನೋಡ್ಬೇಕ್ರಿ ನೀವು, ಪಾಪ ಯಾವ್ದಾದ್ರು ಟಿ ವಿಗಳಲ್ಲಿ ಒಳ್ಳೆ ಮಾತುಗಳನ್ನ ಮಾತಾಡಿ, ಇವಾಗ ಇದನ್ನೇ ಹಾಕಿರ್ತೀನಿ ಅಂತ ತಿಳ್ಕೊಳ್ಳಿ, ಇವಾಗ ಮಾತಾಡ್ತೀನಿ ಅಂತ ತಿಳ್ಕೊಳ್ಳಿ. ಕಾಮೆಂಟ್ಸ್ ಕಡೆ ಹೋಗಿ ನೀವು, ಏ ನೀನ ಅಮ್ಮನ ಬಿಡ, ಏ ಬೇಡ ಕಿತ್ತದವನು, ಏ ಬಕೀಟು, ಏ ಲೋಪರು, ಈ ಥರ ಕಾಮೆಂಟ್ಸ್ ಹಾಕ್ತಾರೆ. ನಾವು ಹೋಗಿ ಅವನ ಏಜನ್ನ ಹುಡುಗಿ, ಆ ಅಯೋಗ್ಯನಿಗೆ 20-22 ವರ್ಷ ಆಗಿರುತ್ತೆ ಅಷ್ಟೆ, ಅವನ ಜೀವನ ಗೊತ್ತಿಲ್ಲ, ಅವನ ಬದುಕು ಗೊತ್ತಿಲ್ಲ, ಕಾಮೆಂಟ್ಸ್ ಹಾಕ್ತಾನು, ಜವಾಬ್ದಾರಿಯಾದ ಕಾಮೆಂಟ್ಸೇ ಹಾಕಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇವತ್ತೇನಾಗಿದೆ, ನಿಮಗೂ ನೋವಿದೆ, ನಾನು ಕೇಳ್ತೀನಿ, ನಿಮ್ಮ ಪತ್ರಿಕೆ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಒಂದೊಂದು ಪತ್ರಿಕೆ 5 ಲಕ್ಷ 8 ಲಕ್ಷ ಹೋಗುವಂಥದ್ದು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ? ಇಟ್ ಹ್ಯಾಸ್ ಕಮ್ ಡೌನ್ ಸೋ ಡ್ರಾಸ್ಟಿಕ್ಲಿ, ಕೆಳಗೆ ಬಂತು. ಯಾರು ಓದ್ತಾ ಇಲ್ವಾ ಪೇಪರು? ಇಲ್ಲ.
ನೀವು ಆಮೇಲೆ ಟಿ ವಿಗಳು ಒಂದು ಓಪನ್ ಮಾಡಿದ್ರಿ, ಎರಡು ಮಾಡಿದ್ರಿ, ಮೂರು ಮಾಡಿದ್ರಿ, ಇವಾಗ ನಿಮಗೆ ಮಾನದಂಡ ಟಿ ಆರ್ ಪಿ ಆಗೋಯ್ತು. ನಿಮಗೆ ಯಾರು ಎಷ್ಟು ಟಿ ವಿ ಓಡ್ತಾ ಇದೆ ಅದೇ ನಂಬರ್ ಒನ್, ಹೇಗೆ ಹೋಗ್ತಾ ಇದೆ ನೋಡಿ ಇದು. ಸೊ ಹಿಂಗೆ ಇವತ್ತು ನಮ್ಮ ಭಾವನೆಯನ್ನು ಆಧುನಿಕ ಆವಿಷ್ಕಾರದಲ್ಲಿ ತೊಗೊಂಡೋಗಿ ಕೊಟ್ಬಿಟ್ವಿ. ಅದು ಯಾವ ಗತಿಗೆ ಬಂದಿದೆ ಅಂದರೆ, ಒಂದು ದಿನ ಮಕ್ಕಳು ಹತ್ತಾಗ ತಾಯಿ ಲಾಲಿ ಆಡೋಳು, ಒಂದು ದಿನ ಮಕ್ಕಳು ಹತ್ತದಾಗ ತಾಯಿ ಮಕ್ಕಳನ್ನು ಕಂಕಳಲ್ಲಿ ಕೂರಿಸ್ಕೊಂಡು ಚಂದಮಾಮನ್ ತೋರಿಸಿ ಊಟ ಮಾಡಿಸ್ತಿದ್ಲು. ಇವತ್ತು ಅದೇ ತಾಯಿ ಮಕ್ಕಳ ಹತ್ರ ಮೊಬೈಲಲ್ಲಿ ರಂಗಮ್ಮ ಪೊಂಗಮ್ಮ ಅಂತ ಒಂದು ಹಾಡಾಗ್ತಾಳೆ, ಆ ಮಕ್ಕಳು ನೋಡ್ಕೊಂಡು ಕುಂತಿರ್ತವೆ. ಈ ಮಕ್ಕಳನ್ನ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಮುಂದೆ ಹೋದರೆ? ಅವ್ರು ರಂಗಮ್ಮನೆ ಪೊಂಗಮ್ಮನೆ ಯಾವ ಅಮ್ಮನೋ ಗೊತ್ತೇ ಇಲ್ಲ. ಅದೇ ಆಗೋದು, ಇದೇ ಎರ ಆಗ್ತಾ ಇರೋದು. ಇದನ್ನು ನಾವು ಹೆಂಗೆ ಮಾಡ್ಬೋದು ಅಂತಂದರೆ, ನಾನು ಒಂದೇ ಸತ್ಯ ಹೇಳ್ತೀನಿ, ಒಬ್ಬ ನಟನನ್ನು ಸೂಪರ್ ಸ್ಟಾರ್ ಮಾಡೋ ಕೆಪಾಸಿಟಿ ಇರೋದು ಇವತ್ತು ಒಬ್ಬರಿಗೆ, ಅದು ಮಾಧ್ಯಮದ ಮಿತ್ರರಿಗೆ. ಕರೆಕ್ಟಾಗಿ ಅನಲೈಸ್ ಮಾಡಿ ಚಿತ್ರ ಚೆನ್ನಾಗಿದೆ ಅಂತ ಹೇಳಿದಾಗ ಡೆಫಿನೆಟ್ಟಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಪ್ರೀಮಿಯರ್ ಪದ್ಮಿನಿ ಮತ್ತು ನಂದು ಕಾಳಿದಾಸ ಪಿಕ್ಚರು 2019 ಎರಡು 50 ಡೇಸ್ ಪಿಕ್ಚರ್ ಹೋದಂಥದ್ದು. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಬೀಂಗ್ ಎ ಸೀನಿಯರ್ ಆರ್ಟಿಸ್ಟು, ನನ್ನ ಜೊತೆಗಾರರು ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ, ಎಷ್ಟೋ ಜನ ಕೈ ಸಿಗ್ತಾ ಇಲ್ಲ. ನಾನು ನೊಂದ್ಕೊಂಡು ಹೇಳ್ತೀನಿ ಮಾತನ್ನು, ಮೊನ್ನೆ ನನಗೊಬ್ಬ ಫ್ರೆಂಡ್ ಫೋನ್ ಮಾಡ್ದ, 270 ಪಿಕ್ಚರ್ ಮಾಡಿದ, ನಾನು ಎಲ್ಲಿದ್ದೀರಿ ಅಂದ. ನಾನು ಹೆಸರು ಹೇಳಬಾರ್ದು, ನಾನು ವಾಕಿಂಗ್ ಮಾಡೋ ಜಾಗ, ಯಾಕಂದರೆ ನನಗೆ ಅದೊಂದು ನೆಮ್ಮದಿ ಸಿಗೋ ಜಾಗ, ಅಲ್ಲಿ ಯಾರೂ ಬರೋಲ್ಲ, ಅಂಥ ಜಾಗದಲ್ಲಿ ವಾಕಿಂಗ್ ಮಾಡ್ತೀನಿ. ನಾನು ಒಬ್ಬರು ಬರೋದಿಲ್ಲ, ಯಾರೋ ಒಂದು 5-6 ಜನ ತಾತಪ್ತಿರ್ತಾರೆ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವರೇ ಅಂತ ನಂಗೆ ಗೊತ್ತಿಲ್ಲ. ತುಂಬ ಆನಂದವಾಗಿ ವಾಕ್ ಮಾಡ್ತಾ ಇರ್ತೀನಿ, ಯಾರಿಗೂ ಬೇಜಾರಾಗೋಲ್ಲ. ಆ ಜಾಗಕ್ಕೆ ಬಾರಪ್ಪ ನೀನು ಅಂತ ಕೇಳಿದೆ, ಡೋಂಟ್ ಬಿಲೀವ್. ಹಳೇ ಪಂಚೆನ ಹಾಕ್ಕೊಂಡು ಹವಾಯಿ ಚಪ್ಪಲಿನ ಹಾಕ್ಕೊಂಡು ಅಂಥ ದೊಡ್ಡ ಪಾತ್ರ ಮಾಡೋ ಅಂತ, ನಾನು ಅವ್ನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಮಗು ಥರ ಅತ್ತ. ಯಾಕತ್ತ ಅಂದರೆ, ಅವನಿಗೆ 1 ಕೆಜಿ ಅಕ್ಕಿ ಥರ ಕಾಸಿಲ್ಲ ಸರ್. ದಿಸ್ ಈಸ್ ದಿ ಇಂಡಸ್ಟ್ರಿ, ಇದು ಇಂಡಸ್ಟ್ರಿ ಪರಿಸ್ಥಿತಿ. ನಾನು ಅದನ್ನೇ ಎಲ್ಲರಿಗೂ ಹೇಳೋದು, ನಿಮ್ಮ ಕೈ ನಡೆದಾಗ ಯಾವನೇ ನಟ ಆಗಲಿ ಯೋಚನೆ ಮಾಡಿ, ಕಷ್ಟದಲ್ಲಿರೋ ಒಬ್ಬ ನಟನ ಕರ್ಕೊಂಡೋಗಿ ಅವ್ನಿಗೆ ಊಟ ಹಾಕ್ರಿ, ಪಾತ್ರ ಸೃಷ್ಟಿ ಮಾಡಿಕೊಡ್ರಿ, ಯಾರೋ ಒಬ್ಬ ನಿರ್ಮಾಪಕ ಏನಾರೋ ಕಷ್ಟದಲ್ಲಿದ್ದಾನೆ ಇದೆಲ್ಲ ಭುಜ ಕೊಡ್ರಿ. ಯಾವನಿಗಾರು ಒಬ್ಬನಿಗೆ ಥಿಯೇಟ್ರ್ ಕೊಟ್ಟಿಲ್ಲ ಅಂದರೆ ಎಲ್ಲ ಸಿನಿಮಾ ರಂಗ ಒಟ್ಟಿಗೆ ಹೋಗಿ ನಿಂತ್ಕೊಂಡು ಥಿಯೇಟ್ರ್ ಮುಂದೆ ನಿಂತ್ಕೊಳ್ರಿ, ನಿಮ್ಗೆ ಎಷ್ಟು ಸಪೋರ್ಟ್ ಸಿಗತ್ತೆ ನೋಡಿ. ನಾವೇನಾಗಿದ್ದೀವಿ, ನಾನು ಗೆದ್ದೆ ಬಾಸ್, ಅಕ್ಕ ನಾವನ್ನು ಹೋಗಲಿ ಬಿಡಿ, ಅವನು ಐ ಡೋಂಟ್ ನೋ ಹೋಗಲಿ. ಇದು ನಮ್ಮ ಪರಿಸ್ಥಿತಿ, ಇಂಥ ದೌರ್ಭಾಗ್ಯ. ಅದಕ್ಕೇ ಎಲ್ಲ ಹಿರಿಯರು ಬಿಟ್ಟಾಕಿದ್ರು, ಹೋಗ ಸಾಯಿರೋ ಹೋಗಿ, ಏನಾದರೂ ಮಾಡ್ಕೊಂಡು ಸಾಯಿರೋಗ್ರು, ಹಿಟ್ಟಾದರೂ ತಗೊಳು, ಏನಾದರೂ ಮಾಡ್ಕೊಳು, ನನಗೆ ಸವಾಸನೆ ಬೇಡ, ಯಾವ ಫಂಕ್ಷನ್ಗೆ ಬರಲ್ಲ, ಯಾರಿಗೆ ಅಲೋ ಅನ್ನಲ್ಲ, ಯಾರು ಫೋನ್ ಎತ್ತಲ್ಲ. ಅಷ್ಟು ಡಿಪ್ರೆಷನ್ ಮೂಡಲ್ಲಿದ್ದಾರೆ ಇವತ್ತು ಕಲಾವಿದರು, ಯಾಕಂದರೆ ಬೇರೆ ಏನೂ ಬರಲ್ಲ ಅವ್ರಿಗೆ, ಬಣ್ಣ ಹಚ್ಕೊಂಡು ಬಣ್ಣ ಆ್ಯಕ್ಟ್ ಮಾಡೋಕ್ಕೆ ಮಾತ್ರ ಬರುತ್ತೆ, ಬರೋದಿಲ್ಲ. ನನಗೆ ಸ್ವಲ್ಪ ಯೋಗವಿತ್ತು, ಕೆಲವು ವ್ಯವಹಾರ ಮಾಡೋದು ಕೂತ್ಕೊಂಡೆ, ಕೆಲವು ಮಾತಾಡೋದು ಕೂತ್ಕೊಂಡು, ಕೆಲವು ರಾಜಕೀಯಕ್ಕೆ ಹೋದೆ, ಎಲ್ಲೋ ಹೋದೆ, ಹೆಂಗೋ ಬಗ್ಗೆ ನನ್ನ ಪಾಡ, ನನ್ನ ದುಡ್ಡನ್ನು ಇಟ್ಕೊಂಡು ಹೆಂಗೋ ಒಂದು ತಿಂಗಳಿಗೆ ಬಾಡಿಗೆ ಬರೋಂಗೆ ಜೀವನ ಮಾಡಿಕೊಂಡೆ. ಇವತ್ತು ಐ ಹ್ಯಾವ್ ಸೀನ್ ಸೋ ಮೆನಿ ಆರ್ಟಿಸ್ಟ್, ದೇ ಆರ್ ಇನ್ ಸ್ಟ್ರೀಟ್ಸ್, ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ. ಇವತ್ತು ಎಷ್ಟೋ ಜನ ನಿರ್ಮಾಪಕರು ಪಾಪ, ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಗೋವಿಂದ್ ಅವರು ಹೇಳಿದ್ರು 7 ಸಿನಿಮಾ ಮಾಡಿದ್ವಿ ಅಂತ. ನಾವು ಅವತ್ತು 150 ದಿನ ಸಿನಿಮಾ ಮಾಡಲಿಲ್ಲ ಸರ್, ಅವತ್ತು ನಾವು ಫಾರಿನ್ಗೆ ಹೋಗಲಿಲ್ಲ ಸರ್, ಅವತ್ತು ನಾವು ಹೋಗಿದ್ದೆ ಪಾಂಡುಪುರಕ್ಕೆ ಹೋದ್ವಿ, ನಾವು 28 ದಿನಕ್ಕೆ ಸಿನಿಮಾ ಮಾಡಿದ್ವಿ, ನಾವು ರೋಡಲ್ಲಿ ನಿಂತ್ಕೊಂಡು ಹಿಂಗೆ ಮಾರ್ತಾ ಇದ್ವಿ ಪಿಕ್ಚರ್ನ. ಕೇಳಿ ಅವರೇ ಇದ್ದಾರೆ, ಅವನು ಯಾರೋ ಬಂದ, ನಾನು ಕೇಳ್ದ 9 ಲಕ್ಷ ವಿತ್ತು 4 ಪ್ರಿಂಟ್ಸ್ ಕೊಡ್ತೀಯ ನೀನು ಅಂತ ಕೇಳ್ದ. ಬೇಡ ಗುರು, 8% ಆಗ್ತಿ ಹಾಕೊಂದಿನ ಅಂತ. ಹೆಂಗೆ ಸಿಗಾಕೊಂಡ ಕೇಳಿ, ಹೆಂಗೆ ಸಿಗಾಕೊಂಡ ಅಂದರೆ, ಅಷ್ಟು ಅಸಡ್ಡೆಯಿಂದ ಮಾತಾಡಿ ಬಂದು ನನ್ನ ಹತ್ರ ಸಿಗಾಕೊಂಡು ಕೇಳಿದು. 4ನೇ ದಿನಕ್ಕೆ ಸೆಂಟ್ರ್ ರೋಡಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಕಾಲಿಕೊಂಡು, ಗುರು ನೀನು ಕಾಲು ಹಿಡ್ಕೊಂತೀನಿ ಗುರು ಅಂತ. ಯಾಕೆಂದರೆ 9 ಲಕ್ಷಕ್ಕೆ ತಗೊಳ್ಳಯ್ಯ ಅಂದರೆ ಕತೆ ಮಾತಾಡಿದವನು, ಲಾಸ್ಟ್ಗೆ ಅವನು 29 ಲಕ್ಷಕ್ಕೆ ತಗೊಳ್ಳೋ ಗತಿ ಬಂದ. 14 ಲಕ್ಷದ ಸಿನಿಮಾ ಮಾಡಿ 69 ಲಕ್ಷ ವ್ಯಾಪಾರ ಕೊಟ್ಟವ್ರು ನಾವು. ಇವತ್ತು ನೀವು ಕೌಂಟ್ ಮಾಡಿದ್ರೆ ಆ ದುಡ್ಡನ್ನು ಕೌಂಟ್ ಮಾಡೋಕ್ಕಾಗೋದಿಲ್ಲ ನೀವು, ಅಂಥ ಇಂಡಸ್ಟ್ರಿ ಆಗಿತ್ತು ಅವತ್ತು. ಕಾರಣ ಯಾಕೆ ಅಂದರೆ, ಅವತ್ತಿನ ದಿನ ರೇಡಿಯೋ ಬಿಟ್ಟರೆ ನಿಮಗೆ ಟಿ ವಿ ಇರಲಿಲ್ಲ, ನಿಮ್ಮ ದೃಶ್ಯ ಮಾಧ್ಯಮ ಇರಲಿಲ್ಲ, ಇದ್ದಿದ್ದೇ ರೇಟಿಂಗ್ ಮೀಡಿಯಾ. ಪ್ರತಿ ಒಬ್ಬ ಸಿನಿಮಾ ನೋಡಬೇಕು ಅಂದರೆ ಒಂದು ಕಿತ್ತೋಗಿರೋ ಬಟ್ಟೆ ಪರದೆ ಇರೋ ಥಿಯೇಟ್ರಲ್ಲಿ ಕೂತ್ಕೊಂಡು ಟಿಂಟಲ್ ಸಿನಿಮಾ ನೋಡ್ತಾ ಇದ್ದೆ. ಇವತ್ತು ನಮ್ಮ ದೌರ್ಭಾಗ್ಯ ನೆಟ್ಫ್ಲಿಕ್ಸ್ ಅಂತೆ. ಆಮೇಲೆ ಅದು ಬಿಟ್ಟುಬಿಡ್ರಿ, ಥಿಯೇಟ್ರಲ್ಲಿ ಸಿನಿಮಾ ಓಡ್ತಾ ಇದ್ರೆ ಲೋಫರ್ಸ್ಗಳು ತಂದು ಲೈವ್ ಬಿಡ್ತಾರೆ, ಇವತ್ತು ಹೋಗಿ ಎಲ್ಲ ತೋರಿಸ್ತಿದ್ದಾರೆ. ಯಾರು ಕೇಳೋರು ಇದನ್ನು? ಇವತ್ತು ಯಾವ ಗತಿಗೆ ಬಂದಿದೆ, ಕಾಕ್ಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋ ಗತಿ ಬಂದಿದೆ ನಮ್ದೆಲ್ಲ. ಅಂದರೆ ಆವಿಷ್ಕಾರ ನಮ್ಮನ್ನು ಸಾಯಿಸ್ತಾ ಇದೆ. ಇದನ್ನು ನಾವು ಒಗ್ಗಟ್ಟು ಎಂಬತಕ್ಕಂಥ ಮೂಲಮಂತ್ರ ಅದೊಂದಿರಿದಾನೆ. ಇವತ್ತು ಯಾವ ಈ ಜಾಗ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ, ಕಲಾವಿದರ ಸಂಘ ಕೇಳಿ, ಯಾರಿಗಾದರೂ ಎಷ್ಟು ಜನ ಕಲಾವಿದರು ಬಂದು ಗೆಟ್ ಟುಗೆದರ್ ಮಾಡಿದ್ದೀರಿ ಇಲ್ಲಿ ಅಂತ ಕೇಳಿ, ಒಬ್ಬರು ಬಂದಿಲ್ಲ, ಕರೆ ಇಲ್ಲ ಒಬ್ರಿಗೂ. ಯಾಕೆ ಬರ್ತಾರೆ ಸ್ವಾಭಿಮಾನಿಗಳು? ಯಾರು ಬರೋದಿಲ್ಲ. ಲೈಕ್ ದ್ಯಾಟ್ ಇಂಡಸ್ಟ್ರಿ
ಆ ರಾಜಕುಮಾರು, ಆ ವಿಷ್ಣುವರ್ಧನು, ಅಂಬರೀಷು, ಇಂಥ ಪುಣ್ಯಾತ್ಮರ ಕಾಲದಲ್ಲಿ ಇದ್ದಂಥ ಸಿನಿಮಾ ರಂಗ ಇದಲ್ಲ ರೀ. ಕಷ್ಟ ಅಂದರೆ ಎದ್ದು ಬಂದು ರಾಜಕುಮಾರ್ ಪಂಚೆ ಹತ್ತಿ ನಿಂತ್ಕೊಂಡವರು. ನನಗೇನು ಬೇಜಾರಾಗಿಲ್ಲ, ಇವ್ರಿಗೂ ಗೊತ್ತಿದೆ ಒಬ್ಬ ನಿರ್ಮಾಪಕ ನಾನು ಎಷ್ಟು ಪ್ರೀತಿಸ್ತೀನಿ ಅಂದರೆ, ಒಂದು ಸಿನಿಮಾಗೋಸ್ಕರ ಬಂದು ನನ್ನ ಹೆಂಡ್ತಿನ ಕೆಟ್ಟ ಮಾತನ್ಬಿಟ್ಟ ಮಧ್ಯರಾತ್ರಿ ಮನೇಲಿ. ನಾನು ಭಾಳ ಯಂಗ್ಸ್ಟರ್ ಅವಾಗ, ತೇಗು ದೊಣ್ಣೆ ತಗೊಂಡು ಬೀಸಾಕ್ಬಿಟ್ಟಿದ್ದೆ, ಆಗಿದಾಗೋಗ್ಬಿಡಲಿ ಅಂತ. ಅದಾದಮೇಲೆ ತಪ್ಪೇ ನಾವು ಮಾಡಿದ್ದು, ಇವತ್ತು ಹೇಳ್ತೀನಿ ತಪ್ಪೇ, ಕೈ ಮಾಡಬಾರ್ದಾಯ್ತು. ಇಡೀ ಇಂಡಸ್ಟ್ರಿ ನಿಂತ್ಕೊಂಡು ನನ್ನ ಬ್ಯಾನ್ ಮಾಡಿದ್ರು. ನಾನು ನೊಂದ್ಕೊಂಡು ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ಹೇಳಿದೆ, ಏನಣ್ಣ ಗತಿ ಇದು, ನನ್ನ ಹೆಂಗಣ ನೀವು ನಂಬಲ್ಲ ರೀ, ಉಪ್ಪಿಟ್ಟು ತಿಂತಾಯಿದ್ರು ಪಂಚನ ಎತ್ತಿ ಹಿಂಗೆ ಕಟ್ಟಿ. ಏನ್ರಿ ಪಾರ್ವತಿ ಅವರೇ, ಏನಿದೆಲ್ಲ ಏನಿದೆಲ್ಲ, ಬನ್ನಿ ಕರೀರಿ, ಅಂಬರೀಷ್ ಎಲ್ಲಿದ್ದಾನೆ ಕರೀರಿ ಅಂದರೆ, ಅಂಬರೀಷು ಕಾರಾಕೊಂಬಂದರು, ಅವರು ಬಂದರು, ಹೆಣ್ಮಕ್ಕಳು ಎಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲರೂ ಬಂದು ಒಂದು ಕಡೆ ಸೇರಿದ್ವಿ. ಗೊತ್ತಿದೆ ಕೇಳಿ, ಅಂದರೆ ನಾನು ಹೇಳ್ತಾ ಇರೋದು ಒಗ್ಗಟ್ಟಿನ ಮೂಲಮಂತ್ರವಾಗಿತ್ತು ಆ ಕಾಲ. ಒಂದು ಕಷ್ಟ ಸುಖಕ್ಕೆ ಬಂದು ಕನ್ವಿನ್ಸ್ ಮಾಡಿದೆ ಇವ್ರಿಗೆ, ಇಲ್ಲ ಏನೋ ಆಗ್ಬಿಟ್ಟಿದೆ, ಬೇಡಿ ಏನಾಗಬೇಕು ಹೇಳಿ, ಬೇಡಿ ಒಬ್ಬ ಕಲಾವಿದನ ಬ್ಯಾನ್ ಮಾಡೋ ಅವತಾರ ಬೇಡ ಅನ್ನು. ಸಿ ದಟ್ ವಾಸ್ ಅಂಥ ಇಂಡಸ್ಟ್ರಿಲಿ ಬಂದಿದ್ದು. ಇದೇ ಸಾರಾಗೋವಿಂದವರು ನಾನು ಸೂಪರ್ ಹಿಟ್ ಪಿಕ್ಚರ್ಗಳು ಮಾಡೋ ಅಂಥ ಸಮಯದಲ್ಲಿ ಬಂದು ಏನು ಹೇಳ್ತಿದ್ರು ಕೇಳಿ, ಬೇಡ ಜಗ್ಗೇಶ್ ಅಷ್ಟು ದುಡ್ಡು ತೊಗೋಬೇಡ, ದಯವಿಟ್ಟಮ್ಮ ನನ್ನ ಮೆಗಾ ಹಿಟ್ ಪಿಕ್ಚರ್ ಆಚೆ ಕಡೆ ತಗತಾ ಇದ್ದಿದ್ದು ಸಂಬಳ 1.5 ಲಕ್ಷ. ಹಾಂ, ದಿಸ್ ಇಸ್ ನಮ್ಮ ಮೇಡಮ್ ಅವರು ಯಜಮಾನರು 50 ಲಕ್ಷ ಬಿಸ್ನೆಸ್ಸು. ಅವಾಗ ನನ್ನ ಸಂಬಳ ಎಷ್ಟು ಗೊತ್ತಾ ಮೇಡಮ್? 25,000. ಎರಡು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹಿಟ್ಟು, ನನ್ನ ಸಂಬಳ 1.5 ಲಕ್ಷ. ನಾನು 3 ಲಕ್ಷ ಸಂಬಳ ಮಾಡಿದವ್ರು ಇವರೊಬ್ಬರೇ. ಅವತ್ತಿನ ಕಾಲಕ್ಕೆ ಏ ಜಗ್ಗೇಶ್ 3 ಲಕ್ಷ ತೊಗೊಳ್ಳೆ, ಮರ್ಯಾದೆ ಹೋಗ್ತದೆ ನಿನಗೆ ಅಂದರೆ ಅಷ್ಟು ಒಗ್ಗಟ್ಟು, ಕಷ್ಟ ಸುಖ ಬೆಳೆಯೋಣ, ಯಾರ್ದೋ ಸಮಸ್ಯೆ ಕನ್ಸೋಲೇಷನ್ ಬೋರ್ಡ್ ಇತ್ತು ಅಂತ ಒಂದು ಸಮಸ್ಯೆ ಅಂತ ಹಾಕ್ರೆ 500 ಕಾರ್ ನಿಂತ್ಕೊಳ್ಳೋದು ಅಂಥ ಇಂಡಸ್ಟ್ರಿ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಥ್ಯಾಂಕ್ ಯು ಶ್ಯಾಮ, ಇವತ್ತು ಮನದ ಮಾತನ್ನು ಮುಟ್ಸೋ ವೇದಿಕೆಗೆ ಕರೆಸಿದ್ದೆ, ಧನ್ಯವಾದ. ನನಗೆ ಅವಾರ್ಡ್ಗಿನ ಹೆಚ್ಚಾಗಿ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಡನ್ ಎ ವಂಡರ್ಫುಲ್ ಜಾಬ್ ನಿನ್ನಿಂದ ಈ ಇಂಡಸ್ಟ್ರಿಗೆ ತಿರ್ಗಾ ಕೂಡುವಿಕೆ ಅನ್ನತಕ್ಕಂಥದ್ದು ಬರಲಿ, ಎಲ್ಲರನ್ನೂ ಕೂಡಿಸುವಂಥ ಕೆಲಸ ಮಾಡಿದ್ಯಾ, ನಂಗೆ ಭಾಳ ಸಂತೋಷ ಆಯಿತು, ಹೃದಯದಿಂದ ಬಂದಿದೆ. ಆಮೇಲೆ ಅನ್ಯತಾ ಭಾವಿಸ್ಬೇಡಿ ಕಲಾವಿದ್ರ ಬಗ್ಗೆ, ನಾನು ಹೇಳ್ಕೊಂಡಿದ್ದೀನಿ ಅದು ನಾನಾ ಕಾರಣಗಳಿಗೋಸ್ಕರ. ಪಾಪ ಅವ್ರು ಬರದೇ ಇರ್ಬೋದು, ನೆಕ್ಸ್ಟ್ ಟೈಮ್ ದೇವರಾಣೇ ಬರ್ತಾರೆ, ಬಂದೇ ಬರ್ತಾರೆ. ಆಮೇಲೆ ನಿಮ್ಮ ಜೊತೆ ಅಷ್ಟು ಅನ್ಯೋನ್ಯವಾಗಿದ್ದಾರೆ, ನಿಮ್ಮದು ನಮ್ಮದು ಒಂದು ರೀತಿ ಗಂಡ ಹೆಂಡತಿ ಸಂಬಂಧ, ನಾವು ನೀವು ಸೇರಿದ್ರೆ ಮಕ್ಕಳಾಗೋದು ನೆನಪಿಟ್ಕೊಳ್ಳಿ. ನಿಮ್ಮನ್ನು ಬಿಟ್ಟು ನಾವಿರೋಕ್ಕಾಗಲ್ಲ, ನಮ್ಮನ್ನು ಬಿಟ್ಬಿಟ್ಟು ನೀವು ಇರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ಅಡ್ಜಸ್ಟ್ಮೆಂಟು, ಲಿವಿಂಗ್ ಟುಗೆದರ್ ಅಂತೂ ಅಲ್ಲವೇ ಅಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ನಿಮಗೂ ನಮಗೂ ಮೀಟು ಸಮಸ್ಯೆ ಇಲ್ಲವೇ ಇಲ್ಲ. ಹಾಗಾಗಿ ವಿ ಆಲ್ ಲವ್, ನಿಮ್ಮನ್ನೆಲ್ಲ ಇಷ್ಟಪಡ್ತೀವಿ. ನಿಮ್ಮಿಂದನೇ ಮಾಧ್ಯಮ ಇಲ್ಲಾಂದರೆ ಉದ್ಧಾರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅಯ್ಯೋ ಅದೊಂದು ಬೇರೆ ಬಂದ್ಬಿಟ್ಟಿದೆ ಗುರು, ಯಾರ ಹತ್ರ ಮಾ ಅನ್ನೋಣ ಅಂತ ಹುಡುಗಿರ ಹತ್ರ ಮಾತಾಡೋದಿಲ್ಲ ನಾನು. ಅವರೆಲ್ಲ ಹತ್ರ ಬಂದ್ರು ಸರ್ ಲೈಕ್ ದಟ್ ಲೈಕ್ ದಿಸ್ ಸರ್ ಅಂತ, ಹಾಂ ಆಯ್ತಮ್ಮ ಆಯ್ತು ಆಯ್ತು, ಹಾಂ ಭಾಳ ಸಂತೋಷಮ್ಮ ಅಂತ ಬ್ಯಾಕ್ ಸೈಡ್ ಹೊಟ್ಟೋಗ್ಬಿಡ್ತೀನಿ. ನಮ್ಗೆ ಯಾಕೆ ಬೇಕು ಗುರು? ಓ ನ್ಯಾಯ ತೀರ್ಮಾನಮ್ಮ. ಅಲ್ಲ ಅಲ್ಲ, ಇವರೇ ಅವರಲ್ಲ ಪ್ರೆಸ್ ಅವ್ರು ಹಾಕೊಂಡು ರುಬ್ಬಕ್ಕೆ ಟಿ ವಿ ಅವರು ಇವರು ಹಾಕೊಂಡ್ಬಿಟ್ಟು ನೋಡಿ ಈ ದೊಡ್ಡ ಮನುಷ್ಯ ಯಾವ ಗತಿಗೆ ಬಂದಿದ್ದಾನೆ ನೋಡಿ ಅಂದಾಗ ನಾವು ನಮ್ಮ ಹೆಂಡರು ಮಕ್ಕಳು ಎಲ್ಲ ಟಿ ವಿ ನೋಡ್ಕೊಂಡು ಅಯ್ಯೋ ಹೋಗ್ಬಿಡ್ತೇವೆ ಮಾನ ಮರ್ಯಾದೆ. ಅದ್ರ ಬದಲು ಯಾಕೆ ಬೇಕು ನಿಮ್ಮ ಸವಾಸ? ನೀವು ಎಷ್ಟೇ ತ್ರಿಪುರ ಸುಂದರಿ ಇದ್ದಿದ್ರು ನಿಮ್ಮ ಹತ್ರನೂ ಬರೋಲ್ಲ, ನಾವು ಮನಸ್ಸಲ್ಲೇ ಇಷ್ಟಪಡ್ತೀವಿ ಸಖತ್ತಾಗವಳಿ ಅಂತ ನಿಮ್ಮ ಹತ್ರ ಬರೋಲ್ಲ, ಯಾವುದೇ ಕಾರಣಕ್ಕೆ ಬರೋಲ್ಲ, ಯಾವುದೇ ಕಾರಣಕ್ಕೂ ಬರೋಲ್ಲ. ನಿಮ್ಮ ಹತ್ರ ದೂರದಲ್ಲಿ ನಿಂತ್ಕೊಂಡು ಮನಸ್ಸಲ್ಲೇ ಸಖತ್ ಫ್ರೆಂಡ್ಸ್ ಹತ್ರನೂ ಹೇಳಲ್ಲ, ಆ ನನ್ನ ಮಕ್ಕಳು ಹಾಕೊಟ್ಬಿಡ್ತಾರೆ, ಯಾರ ಹತ್ರ ಹೇಳಲ್ಲ. ಲೈಕ್ ದ್ಯಾಟ್ ವಿ ಎಂಜಾಯ್. ನನಗೆ ಬೇಕಾಗಿರೋದು ಈ ನಗು, ನನಗೆ ಬೇಕಾಗಿರೋದು ಈ ಸಂತೋಷ, ನನಗೆ ಬೇಕಾಗಿರೋದು ಈ ಒಗ್ಗಟ್ಟು. ದಯಮಾಡಿ ನಾನೆಲ್ಲ ಮಾಧ್ಯಮದ ಮಿತ್ರರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವೆಲ್ಲರೂ ನಾವೆಲ್ಲ ಸೇರೋಣ, ನಮ್ದೆಲ್ಲ ಒಂದೇ ಉದ್ಯಮ, ನಾವೆಲ್ಲ ಒಂದೇ ದೋಣಿ, ಬಟ್ ರೂಮ್ ಬೇರೆ ಇರ್ಬೋದು. ನೀವು ಡೆಕ್ಕಲ್ಲಿ ಕೂತಿರ್ಬೋದು, ನಾವು ಮೇಲ್ಗಡೆ ಕೂತಿರ್ಬೋದು, ಆ ಟೈಟಾನಿಕಲ್ಲಿ ಈ ಥರ ನಿಂತ್ಕೊತಾರಲ್ಲ ಅದು ಸ್ವಲ್ಪ ಬಿಲ್ಡಪ್ ಜಾಸ್ತಿ ಇರುತ್ತೆ. ಆದರೆ ಕೆಳಗಡೆ ಮೋಟ್ರ್ ಓಡಿಸೋದೇ ತುಂಬ ಪವರ್ಫುಲ್ ಮ್ಯಾನ್, ಅವ್ನು ನಿಲ್ಲಿಸ್ಬಿಟ್ಟು ಅಂದರೆ ಅವರೇ ಮೇಲಿರೋರೆಲ್ಲ ಬಿದ್ದೋಗ್ಬಿಡ್ತಾರೆ ಕೆಳಗಡೆ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ದಯಮಾಡಿ ಎಲ್ಲ ಹಿರಿಯರಿದ್ದಾರೆ, ಇನ್ನು ಬುದ್ಧಿ ಹೇಳೋರಿದ್ದಾರೆ, ಲವ್ ಮಾಡೋರಿದ್ದಾರೆ ಪರಸ್ಪರ. ನಮಗಂತೂ ಏನಾಗೋಗ್ಬಿಟ್ಟಿದೆ ಇವತ್ತಿನ ಜನ್ರೇಷನ್ನೇ ಪರಿಚಯ ಇಲ್ಲ ನನಗೆ, ಪ್ರಾಮಿಸ್ ಆಗಿ ಹೇಳ್ತೀನಿ. ನಂಗೆ ದೇವರಾಣೆ ಗೊತ್ತಿಲ್ಲ, ಯಾಕೆ ಅಂದರೆ ನಾವು ಸೇರ್ತಾ ಇಲ್ಲ ಎಲ್ಲೂ. ನೀ ಏನು ಕೆಲಸ ಮಾಡಿದ್ದೆ ಅವತ್ತು ಎಲ್ಲರನ್ನೂ ಸೇರಿಸುವಂಥ ಕೆಲಸ, ನಾನು ನಮ್ಮ ಉದ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಪ್ಲೀಸ್ ಈ ಕಲಾವಿದರ ಸಂಘದಲ್ಲಿ ಒಂದೊಂದ್ಸರಿ ತಿಂಗಳಿಗೊಂದ್ಸರಿ ಸೇರ್ರಿ, ಭಾವನೆ ಹಂಚ್ಕೊಳ್ರಿ. ಹಳೆಯದು ಹೊಸದು ಎಲ್ಲ ಬೆರಿಬೇಕು, ಬೆರೆತಾಗಲೇ ಅದು ಅತ್ಯದ್ಭುತ ಹಬ್ಬ ಅಂತ ಮಾಡಿರೋ ಕಾನ್ಸೆಪ್ಟೇ ಅದು. ಬರೀ ಯಾರೋ ವಯಸ್ಸಾಗಿರೋ ತಾತ ಅಜ್ಜಿಗೆ ರುಬ್ಕೊಂಡು ಒಡೆ ಒಬ್ಬಟ್ಟು ಮಾಡೋಕ್ಕಲ್ಲ, ಎಲ್ಲರೂ ಬರ್ರಿ, ಮೊಮ್ಮಕ್ಕಳು ಬರ್ರಿ, ನೀವು ಬರ್ರಿ, ಇದು ಹಬ್ಬ ಅಂತ. ಆ ಹಬ್ಬ ಮುಂದೆ ಕನ್ನಡ ಚಿತ್ರರಂಗಕ್ಕೆ ಬರಲಿ, ಸ್ವಾಭಿಮಾನ ಎಂಬತಕ್ಕಂಥದ್ದು ಆದ್ಯತೆ ಕನ್ನಡಕ್ಕೆ ಪ್ರಥಮ ಆಗಲಿ, ಮಿಕ್ಕಿದ್ದು ಮೈ ಮನಿ ದಸ ಆಮೇಲೆ ನೋಡ್ಕೊಳ್ಳಿ, ಫಸ್ಟ್ ಸಪೋರ್ಟ್ ಕನ್ನಡ, ಕನ್ನಡಕ್ಕೆ ಫಸ್ಟ್ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಮೇಡಮ್.
ಭಾಳ ಅದ್ಭುತವಾದಂಥ ಸಿನಿಮಾ ಮೇಡಮ್ ಕೊಟ್ಟರು ಗುರುಗಳೇ. ಫಸ್ಟು ಬಂದಾಗ ಅಮ್ಮ ಟೋಕನು ಫುಲ್ಲು ರಾಬರಿ ಮಾಡಿದ್ಲು. ಪ್ರಾಮಿಸ್ ಆಗಿ ಹೇಳ್ತೀನಿ, ಅಷ್ಟು ಕೊಡೋಕ್ಕಾಗಲ್ಲ ಎಷ್ಟು ಕೊಡೋಕ್ಕಾಗ ಅಂತ ನಾನು ಹೇಗೆ ಕಳಿಸ್ಬಿಡೋ, ನಮ್ಗೆ ಯಾಕಪ್ಪ ಬೇಕು ಅನ್ನೋ ರೇಂಜ್ಗಿದ್ದೆ. ಕತೆ ಕೇಳಿದಾಗ ನಂಗೆ ಅನಿಸ್ತು, ಇಲ್ಲ ದುಡ್ಡುಗಿನ್ನ ಈ ಕಥೆಯಲ್ಲಿ ಬೇರೆ ಏನೋ ಇದೆ. ಈ ಕತೆ ಹೇಳಿದ್ದೀನಿ, ದುಡ್ಡುಗಿನ್ನ ಈ ಕಥೆಯಲ್ಲಿ ಏನೋ ಇದೆ ಅಂತ ನಾನು ಅಂದ್ಕೊಂಡೆ. ನಾನು ಆ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್. ನೀವು ನಂಬಲ್ಲ ಎಷ್ಟು ಜನ ನನಗೆ ಫೋನ್ ಮಾಡಿ ಎಷ್ಟೋ ಸಿನಿಮಾ ಮಾಡಿದ್ದೀನಿ ಈ ಸಿನಿಮಾ ಬಗ್ಗೆ ತುಂಬ ಹೇಳಿದ್ರು. ಅಂಥ ಒಂದು ಸಿನಿಮಾ ನನ್ನ ಮಾಧ್ಯಮದ ಮಿತ್ರರ ಮೂಲಕ ನಮಗೆ ಇದು ಕೊಟ್ಟಿದೆ, ತುಂಬ ಧನ್ಯವಾದ. ನಾವು ನಿಮ್ಮ ಜೊತೆ ಇರ್ತೀವಪ್ಪ, ಮಾತಾಡೋಕ್ಕೆ ಬರ್ತೀವಿ. ನಾವು ಯಾವುದೋ ಸ್ಪಾನ್ಸರ್ ಗಿನ್ಸರ್ ಹೇಳಲ್ಲ, ನಮ್ಮ ಮೊದಲೇ ಹೇಳ್ಬಿಟ್ಟಿದ್ದೆ ನೀನು. ಆಮೇಲೆ ಹೇಳ್ಬಿಟ್ಟೇನೋ ನನ್ನ ಮಕ್ಕಳು ಟೋಕನ್ ಕೊಟ್ಬಿಟ್ಟು ಹಾಕೋಬಿಡ್ತಾರೆ ಅಂತ ಅಂದ್ಬಿಡ್ತಾರೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ನೀವೇನೇ ಮಾಡಿ ಒಂದು ಅನುಮಾನದ ಕಣ್ಣಲ್ಲಿ ನೋಡ್ತಾರೆ. ನೀವೇನೇ ಮಾಡಿ ಯಾರಿಗೋ ಒಬ್ಬರು ದಾರಿಲಿ ಹೋಗೋ ತಾತನಿಗೆ ಹೆಲ್ಪ್ ಮಾಡಿ, ಮೋಸ್ಟ್ಲಿ ಅವ್ನು ಆಸ್ತಿ ಇರಬೇಕು, ರೊಕ್ಕ ಹಾಕೋಣ ಸ್ಕೀಮ್ ಆಗ್ತಾವನು ಗುರು ಅಂತಾರೆ. ಯಾರೋ ಒಂದು ಗಂಡ ಹೆಂಡತಿ ಮಧ್ಯೆ ಏನೋ ಬಿಡಿಸಿ ಅವರು ಸಾಂತ್ವನ ಹೇಳೋಕೆ ಹೋದ್ರೆ ಹೆಂಡತಿ ಸಖತ್ತಾಗೋಳು ಸೆಟ್ ಮಾಡೋಕೆ ಮಾಡ್ತಾವನು ಗುರು ಏನೋ ಅಂತಾರೆ. ಏನೇ ನೀವು ಮಾಡಿ ಅದಕ್ಕೆ ಕಾರಣ ಹುಡುಕೇ ಹುಡುಕ್ತಾರೆ. ಅಂಥ ಅನುಮಾನ ಎಂಬತಕ್ಕಂಥ ದರಿದ್ರ ಕಾಲದಲ್ಲಿ ನಾವಿದ್ದೀವಿ. ಹಾಗಾಗಿ ಯಾವ ಅನುಮಾನ ಬರಲಿ ಏನೇ ಬರಲಿ ಪಾರದರ್ಶಕತೆಯಿಂದ ಕೆಲಸ ಮಾಡಿದ್ರೆ ಡೆಫಿನೆಟಾಗಿ ಅವತ್ತು ವಿವೇಕಾನಂದ ಅವರು 150 ವರ್ಷಗಳ ಕೆಳಗೆ ಇದೇ ಪಾಡ್ಪಟ್ರು. ನಮಗೆ ನಿಮಗೆ ಎಲ್ಲ ಇದು ಜ್ಞಾಪಕ ಇಟ್ಕೊಳ್ಳಿ. ವಿವೇಕಾನಂದನ ಅನೇಕ ವಿಧದಲ್ಲಿ ಅಪಮಾನ ಮಾಡಿದ್ದಾರೆ, ಎಷ್ಟು ಥರ ಅಪಮಾನ ಮಾಡಿದ್ದಾರೆ ಅಂದರೆ, ಬಟ್ ಅವರು 150 ವರ್ಷ ಆದರೂ ಬದುಕಿದ್ದಾರೆ, ಇನ್ನು 1000 ವರ್ಷ ಆದರೂ ಬದುಕ್ತಾರೆ. ಕಾರಣ ಯಾಕೆ ಅಂದರೆ ಅವರು ಸೈಡ್ ವಿಂಗಲ್ಲಿ ಕಿವಿ ಓಪನ್ ಮಾಡಿಲ್ಲ, ಹೃದಯನ ಓಪನ್ ಮಾಡಿಕೊಂಡು ಹೃದಯದಿಂದ ಈ ಪ್ರಪಂಚನ ನೋಡಿದ್ರು. ಹಾಗಾಗಿ ಅವರು ಉಳಿದಿದ್ದಾರೆ. ಹಾಗೆ ಶ್ಯಾಮ ನೀವೆಲ್ಲ ಸೇರಿ ಹೃದಯದಿಂದ ಈ ಕೆಲಸ ಮಾಡಿದ್ದೀರಿ, ಸಕ್ಸಸ್ಸು ನಿಮಗೆ ಕಟ್ಟಿಟ್ಟು ಬುತ್ತಿ. ನೆಕ್ಸ್ಟು ಪ್ರಾಮಿಸ್ ಆಗಿ ಬರ್ತೀನಿ ಗುರು, ನಾನು ಸುಳ್ಳೆಲ್ಲ ಹೇಳಲ್ಲ. ಬಂದು ಒಂದು 20 ಮಿನಿಟ್ಸ್ ಕೂತ್ಬಿಟ್ಟು ಹೊರಟ್ಬಿಡ್ತೀನಿ, ನಮಗೆ ತುಂಬ ಅಭ್ಯಾಸಗಳೆಲ್ಲ ಇದ್ದಾವೆ, ಹಾಗಾಗಿ ಲಾಂಗ್ ಟೈಮ್ ಕೂತ್ಕೊಳ್ಳೋಕ್ಕಾಗಲ್ಲ. ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನಮ್ಮ ಮಾತನ್ನ ಇಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ನಮ್ಮ ಉಪೇಂದ್ರನ ಮಗಳು ಅವಾರ್ಡ್ ತಗೋಬಿಟ್ಟವಳೆ, ನಿನಗೆ ಹೇಳ್ತಾ ಇರೋದು ನಾನು ತುಂಬ ಥ್ಯಾಂಕ್ಸ್. ನಿಮ್ಮ ಅಪ್ಪನಿಗೆ ಹೇಳು, ಅಂದರೆ ಸಾ ಟೈಪ್ ಈ ಟೈಪ್ ಅಂತೆಲ್ಲ ಹೇಳು ನೀನು, ಹೋಗಿ ನಿಮ್ಮ ಅಪ್ಪನಿಗೆ ಹೇಳು. ಹಾಂ, ನಿಮ್ಮಪ್ಪನೇ ನನ್ನ ಫಸ್ಟ್ ಡೈರೆಕ್ಟ್ರು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ನಮಸ್ತೆ. ನನ್ನ ಮಾತಲ್ಲಿ ತಪ್ಪಿದರೆ ಒಂದು ಪೂಜೆ ಎಲ್ಲ ಮಾಡಿದ ಮೇಲೆ ದೇವರಿಗೆ ಒಂದು ಕ್ಷಮೆ ಕೇಳ್ತಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ರಶ್ಮಯಾತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಹೇಳ್ತಾರೆ. ಮಾತಲ್ಲೋ ಏನಾದ್ರು ನಮ್ಮ ತಪ್ಪಿದರೆ ಕ್ಷಮೆ ಇರಲಿ, ನಾವೆಲ್ಲ ನಿಮ್ಮವರೇ. ಸ್ವಲ್ಪ ಏಜ್ ಆಗಿದೆ, ಡೈ ಹಾಕೊಂಡು ಹುಡುಗನ ಥರ ಇದ್ದೀನಿ, ಕ್ಷಮೆ ಇರಲಿ, ನಮಸ್ಕಾರ.